ವೀಕ್ಷಕರೇ ನಮಸ್ಕಾರ. ಈ ದಿನ ಗುರುವಾರ ಮತ್ತೆ ನಾನು ಚೇಳೂರು ಹಲಸು ಸಂತೆಗೆ ಬಂದಿದ್ದೀನಿ. ಈಗಲೇ ಜುಲೈ 3ನೇ ವಾರ, ಇನ್ನೂ ಮಾಲ್ ಬರ್ತಾ ಇದೆ. ಇನ್ನೂ 2-3 ವಾರ ಅಥವಾ ಜುಲೈ ಆಗಸ್ಟ್ವರೆಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮೊದಲಷ್ಟು ಮಾಲು ಇಲ್ಲ, ಈಗ ಕಡಿಮೆ ಆಗಿದೆ. ಬನ್ನಿ ನೋಡೋಣ ರೇಟ್ ಏನಿದೆ, ವರ್ತಕರ ಮತ್ತು ರೈತರ ಅನಿಸಿಕೆ ಏನು ಕೇಳಿಕೊಂಡು ನೋಡೋಣ. ಬನ್ನಿ ನಿಮಗೆಲ್ಲ ಮೊದಲೇ ತಿಳಿಸಿದ್ದೀನಿ, ಇದು ಸೀಸನ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ ಪ್ರಾರಂಭ ಆಗಿ ಶುಕ್ರವಾರ ಮಧ್ಯಾಹ್ನದವರೆಗೂ ಅಂದರೆ 2 ದಿನ ಸಂತೆ, ಈ ಹಲಸು ಸಂತೆ ನಡೀತದೆ. ಚೇಳೂರಲ್ಲಿ ದಿನವನ್ನು ಸಂತೆ ಇರುತ್ತೆ, ಬೇರೆ ಬೇರೆ ಈ ಮಾವು ತೆಂಗು ಅವೆಲ್ಲ ಬೇರೆ ಬೇರೆ ದಿನ ಇರುತ್ತೆ. ಹಲಸಿಗೆ ಮಾತ್ರ ಗುರುವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 11 ಗಂಟೆವರೆಗೂ ಇರುತ್ತೆ. ಅಷ್ಟೇ ಬೇಕು ಇಷ್ಟೇ ಬೇಕು ಅಂತೀರಾ? ಒಂದೇನ ಆರಾಮಿದ್ದೀರಾ? ಹೇಗಿದೆ ಇವಾಗ? ಇವತ್ತು ಸಲವಿಲ್ಲ, ಕಾಯಿ ಕಮ್ಮಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಹೌದಾ? 15 ತಿಂಗಳು ಬರುತ್ತೆ ಅಷ್ಟೇ ಅಷ್ಟೇ. ಆಗಸ್ಟ್ ಮೊದಲನೇ ವಾರ 2ನೇ ವಾರಕ್ಕೆ ಮುಗಿದೋಗ್ಬೇಕು. ಸೈಜು ಸ್ವಲ್ಪ ದಪ್ಪ ಕಾಯಿ ಕಮ್ಮಿ ಕಮ್ಮಿ ಆಗಿಬಿಟ್ಟಿದಲ್ಲ. ಹೇಗೆ ಫೋನ್ ಮಾಡ್ತಿದ್ದಾರೆ ವೀಕ್ಷಕರು? ಫೋನ್ ಸರ್ ಎಲ್ಲ ಫೋನ್ ಮಾಡ್ತಾ ಇದ್ರೆ, ಪಾರ್ಸೆಲ್ ಎಲ್ಲ ತೋರಿಸ್ತಾ ಇದೀವಿ, ಡಿಸೈನ್ ಬೇರೆ ಫೋನ್ ಮಾಡ್ತಾವ್ರೆ. ಹೌದಾ? ಕಾಯಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ. ಕಾಯಿ ಸಿಗ್ತಾ ಇಲ್ಲ, ಈಗ ಎಲ್ಲ ಕಮ್ಮಿ ಆಯ್ತು ಕಾಯಿ. ಪರವಾಗಿಲ್ಲ, ಮೀಶಿಕರು ಕರೆ ಮಾಡ್ತಾರೆ. ಫೋನ್ ಗೊತ್ತಾಗ ಕ್ಯಾಮ್ರಾ ನೋಡ್ಕೊಂಡು ಹೇಳ್ತಾ ಹೇಳ್ತಿದ್ದಾರೆ. ಗೊತ್ತಾಗ ಆದ್ರೆ ಕಾಯಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಕಡಿಮೆ ಆಗಿದೆ, ಅದೇ ಮುಗಿತಾ ಬಂತು. ಮುಗಿತಾ ಬಂತಲ್ಲ, ಕಾಯಿ ಕಮ್ಮಿ ಆಗಿದೆ. ಈ ರೇಟ್ ಹೆಂಗಿದೆ ಇವತ್ತು? ಇವಾಗ ಸ್ವಲ್ಪ ಡಿಮ್ಯಾಂಡ್ ಇದೆ, ಕಾಯಿ ಡಿಮ್ಯಾಂಡ್ ಇದೆಯಾ? ಕಾಯಿ ಇಲ್ವಲ್ಲ, ಡಿಮ್ಯಾಂಡ್ ಇದೆ. ಓಕೆ ಓಕೆ. ಕಾಯಿ ಜಾಸ್ತಿ ಬಂದಾಗ ರೇಟ್ ಕಮ್ಮಿ ಇರುತ್ತೆ. ಅದೇ ಅದೇ. ನಮಸ್ಕಾರ ಮುತ್ತಣ್ಣವೇ. ಹಾಂ ನಮಸ್ಕಾರ ಸರ್. ಹೇಗಿದೆ ಇವತ್ತು ವ್ಯಾಪಾರ? ಹಾಂ ಸರ್, ಪರವಾಗಿಲ್ಲ ಸರ್. ಮಳೆ ಬಂದಿದೆಯಲ್ಲ, ಕಾಯಿ ಸ್ವಲ್ಪ ಕಟ್ ಮಾಡಿದ್ರೆ ರೈತರುಗಳಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಸ್ವಲ್ಪ ಡಿಮ್ಯಾಂಡ್ ಇದೆ ಫುಲ್ ಇವತ್ತು. ಹೌದಾ? ಕಾಯಿ 50 ಹಿಡಿದು 200, 400 ರೂಪಾಯಿ ಕಾಯಿ ಹೋಗಿದೆ ಇವತ್ತು. ಒಂದು ಕಾಯಿ 500 ರೂಪಾಯಿ ಹೋಗಿದೆ ಸರ್ ಇವತ್ತು. ಹೌದಾ? ಹೋಗಿದೆ. ಓಹ್ ಹೋ, ಸಲ ಸೀಸನಲ್ಲಿ ಎಂಡಿಂಗಲ್ಲೇ ಬಂದು ತಿನ್ನೋ ತಿಂಗಳು ಸೀಸನ್. ಅದೇ ಅದೇ. ನೀವು ಮತ್ತೆ ಯಾವುದು ಇದೆಯಾ ಈಗ ಸರ್? ಇದು ಮೇಳಗಳು ಸರ್, ಮೇಳಗಳಿಗೆ ಮೊನ್ನೆ ಇದಕ್ಕೆ ಹೋಗಿದೆ, ಕುಂದಾಪುರ ಹೋಗಿ ಬಂದಷ್ಟೇ. ಹೌದಾ? ಲಾಸ್ಟ್ ಕುಂದಾಪುರ ಹೋಗಿದೆ. ಇನ್ನು ಕುಂದಾಪುರ ಸೀಸನ್ ಕ್ಲೋಸ್, ಇನ್ನು ಎಲ್ಲೂ ಹೋಗಲ್ಲ, ಮಳೆ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ಟಾಪ್ ಮಾಡಿದ್ವಿ ಮತ್ತೆ ಈ ಮಳೆಗಾಲ ಫುಲ್ ಕಡೆ. ಈಗ ಎಷ್ಟು ಎಷ್ಟು ವ್ಯಾಪಾರ ಮಾಡಿದ್ರಿ ಈ ವರ್ಷ? ಎಷ್ಟು ಲಕ್ಷ ಮಾಡಿದ್ರಿ? ಲೆಕ್ಕ ಮಾಡಿಲ್ಲ, ಲೆಕ್ಕ ಮಾಡಿಲ್ಲ. ಎಷ್ಟು ಮರಗಳದು? ಈಗ ಒಂದು 300 ಮರಗಳದು. ಮೇಳಗಳ ಸರಿಗೆ ಲೆಕ್ಕ ಮಾಡಿಲ್ಲ. ಅದೇ ಅದೇ ವ್ಯಾಪಾರ ಆಗಿದೆ. ಅದೇ ಅದೇ ನಮ್ಮ ಮಿನಿಮಮ್ ಒಂದು 18-20 ಲಕ್ಷ ವ್ಯಾಪಾರ ಆಗಿದೆ. ಆಗಿದೆಯಲ್ಲ, ಇನ್ನೂ ಜಾಸ್ತಿ ಆಗಿದೆ. ಆಗಿದೆ ಆಗಿದೆ. ಅದೇ ಅದೇ ಮೇಳಗಳದ್ದು 10 ಲಕ್ಷ ವ್ಯಾಪಾರ ಆಗಿದೆ. ಹೌದಾ? ಮೇಳದ 10 ಲಕ್ಷ. ಅದು ಯಾವ ಥರ ತೊಳೆ ತೊಳೆ ಕೆಂಪು ತೊಳೆದು ತೊಳೆದಿರಾ? ರೆಡ್ ಕೆಂಪು ಎಲ್ಲೋ. ಹಾಂ, ಅಲ್ಲಿ ಕೆಜಿ ಲೆಕ್ಕ ಮಾಡಲ್ಲ. ಅದೇ ಅದೇ ಸೇಲ್ ಆಗುತ್ತೆ, ಮಾಲ ಮೀನಿಲ್ಲ. ಅದೇ ಅದೇ. ಇನ್ನೂ ಎಷ್ಟು, ಇನ್ನೊಂದು 2 ವಾರ ಇರುತ್ತಾ? ಇನ್ನೊಂದು ತಿಂಗಳು ಬರುತ್ತೆ, 4 ವಾರ ಬರುತ್ತೆ. ಇನ್ನೂ ಬರುತ್ತೆ, ಸೈಜ್ ಕಡಿಮೆ ಬರುತ್ತೆ. ಅದೇ ಟೇಸ್ಟ್ ಮಾಮೂಲಿ ಇರುತ್ತೆ. ಹಾಗಾಗಿ ಇನ್ನೂ ಮಾಲ್ ಜಾಸ್ತಿ ಬರೋದು. ಬಟ್ ಮಳೆ ಬಂದು ರೈತರಿಗೆ ರೈತರಿಗೆ ಭಾರಿ ಕಷ್ಟ ಮೇಡಮ್. ಆಲ್ರದಕ್ಕೆ ಇಲ್ಲಿ ಒಂದು ಚೌಕಸ್ ವ್ಯಾಪಾರ ಕೇಳ್ತಾರೆ ತಗೊಳೋರು. ಹಾಗಾಗಿ ರೈತರುಗಳಿಗೆ ಭಾರಿ ಕಷ್ಟ. ನೀವು ಆಕ್ಷನ್ ಮಾಡಿಸ್ಕೊಡ್ತಿದ್ದೀರಲ್ಲ, ನಿಮಗೆ ಕಮಿಷನ್ ಇರ್ತಾ? ಮಂಡಿ ಮರ್ಚೆಂಟ್ ಅಲ್ಲ, ಮರ್ಚೆಂಟ್ ಅದೇ ಅದೇ ಅದೇ. ಕಮಿಷನ್ ನೀವು ಲೈಸೆನ್ಸ್ ಇದೆ? ಹಾಗಾಗಿ ನಿಮ್ಮ ಥರ ಎಷ್ಟು ಜನ ಲೈಸೆನ್ಸ್ ಹೊಡಿದಾರೆ ಸರ್? ಒಂದು ಒಬ್ಬನೇ ಇರೋದು. ಹೌದಾ? ಯಾರಿಲ್ಲ. ಹಾಂ, ಒಬ್ಬನೇ ಇರೋದು. ಒಬ್ಬರೇ ಒಬ್ಬರೇ. ಓಕೆ ಓಕೆ. ಒಬ್ಬರೇ APMCಯಿಂದ ಮಂಡಿ ಕೊಟ್ಟರು, ನಂದು ಒಬ್ಬನೇ ಲೈಸೆನ್ಸ್ ಇರೋದು. ಅದೇ ಅದೇ ವಿಷಯ. ನಿಮ್ಮದು ಮೊಬೈಲ್ ನಂಬರ್ ಸರ್? 7090 ಜೊತೆ ಹೇಳಿ. 7090450289. ಇಲ್ಲಿ ಮುಗಿತಾ ಬಂತು, ಯಾರಾದ್ರೂ ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ. ಒಳ್ಳೆ ಮಾಲ್ ಬೇಕು ಅಂದ್ರೆ ನಿಮ್ಗೆ ಅಪ್ಲೈ ಮಾಡ್ತಾ. ಅದೇ ಅದೇ. ಬಿಸಿ ಬಿಸಿ ವರ್ಷ. ಹೌದಾ? ಫುಲ್ ಕಾಲ್ಗಳ ನಮ್ಮ ವೀಕ್ಷಕರಿಂದ. ಹಾಂ ಸರ್, ನಿಮ್ಮ ಕಡೆಯಿಂದ ಭಾರಿ ಹೆಲ್ಪ್ ಆಯ್ತು. ಕಾಲ್ ಮಾಡ್ತಿರ್ತಾರ? ಹೆಲ್ಪ್ ಆಯ್ತು. ಹಾಂ,
ಆಯ್ತಲ್ಲ, ಖುಷಿ ಆಯ್ತು ನೀವು ಮಾತಾಡ್ತಿದ್ರಲ್ಲ, ನಮಗೆ ಭಾಳ ಖುಷಿ ಆಯ್ತು. ಇದು ಮೊಣಕಾಲ್ಮೂರಿಂದ ಬರ್ತೀರಿ ಇದರಲ್ಲಿ? ಅಲ್ಲಿಂದ ಬಂದು ತುಮಕೂರಿಂದ ಮಾಲ್ ತುಮಕೊಂಡು ಹೋಗಿ ನಾವು ಹಳ್ಳಿ ಮೇಲೆ ಮಾರ್ತಿರ್ತೀರ. ಹೋ ಅಕ್ಕ ಬಂದಿರಲ್ಲ ಅಕ್ಕ ಬಂದಿರಲ್ಲ ಹೋ ಹುಡುಗನ ಹೋ ಹುಡುಗನ.